After exams, everybody asks us only one question: How much did you score? What is your percentage? They ask us a hundred such questions. I always give only one answer. C B T exam books. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಮುನ್ನವೇ ಕೇಂದ್ರ ಸರ್ಕಾರ ಭಾರತೀಯರಿಗೆ ಬಂಪರ್ ಗಿಫ್ಟ್ ನೀಡಿದೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ ಪಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಶುಕ್ರವಾರ ತೈಲ ಮಾರುಕಟ್ಟೆ ಕಂಪನಿಗಳು ಕಡಿತಗೊಳಿಸಿವೆ ಪ್ರತಿ ಸಿಲಿಂಡರ್ ಬೆಲೆ ರು ಮೂವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಳಿಕೆಯಾಗಲಿದೆ ಕಡಿಮೆಯಾದ ಹೊಸ ದರದಲ್ಲಿ ಇಂದಿನಿಂದ ಅಂದರೆ ಡಿಸೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿವೆ ಆದರೆ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಸದ್ಯ ಗೃಹ ಬಳಕೆ ಸಿಲಿಂಡರ್ ಬೆಲೆಗಳು ಸ್ಥಿರವಾಗಿ ಮುಂದುವರಿವೆ ಹಿಂದೆ ವಾಣಿಜ್ಯ ಸಿಲಿಂಡರ್ ಬೆಲೆ ದೆಹಲಿಯಲ್ಲಿ ಸಾವಿರದ ಏಳ್ನೂರ ತೊಂಬತ್ತಾರು ವಾಣಿಜ್ಯ ಬೆಲೆ ಸಾವಿರದ ಏಳ್ನೂರ ನಲವತ್ತೊಂಬತ್ತು ಕೋಲ್ಕತ್ತಾ ಸಾವಿರದ ಒಂಬೈನೂರ ಎಂಟು ಚೆನ್ನೈನಲ್ಲಿ ಇಷ್ಟು ಹಿಂಗೆ ಹಿಂಗೆಲ್ಲ ಇತ್ತು ಒಟ್ನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡ್ರ್ ಬೆಲೆ ಕಡಿಮೆ ಆಗೈತೆ ಈಗ ಜನ ಹೋಟ್ಲಲ್ಲಿ ಹೋಗ್ಬಿಟ್ಟು ಕೌಂಟ್ರಲ್ಲಿ ಕುಂತಿರ್ತಾರಲ್ಲ ಕತ್ತಿನ ಪಟ್ಟಿ ಹಿಡ್ಕಂಡು ಕೇಳಿ ಕಾಫಿಗೆ ಯಾಕೆ ಹದಿನೈದು ರೂಪಾಯಿ ಕಾಫಿಗೆ ಹದಿನೈದು ರೂಪಾಯಿ ಕೊಡೋ ಅಷ್ಟು ಸಿಲಿಂಡ್ರ್ ಕಮರ್ಷಿಯಲ್ ಕಡಿಮೆ ಮಾಡೋರು ತಾನೆ ಹತ್ತು ರೂಪಾಯಿ ಕಾಫಿ ಕೊಡು ಇಡ್ಲಿ ಸಿಂಗಲ್ ಇಡ್ಲಿ ಒಡೆಗೆ ಅರವತ್ತು ರೂಪಾಯಿ ಯಾಕೆ ಅವನಿಗೆ ಹಾಕ್ಬಿಟ್ಟು ಅವ್ನು ಮಕ್ಕದ ಮೇಲೆ ಇಟ್ಬಿಟ್ಟು ಬನ್ನಿ ಸಿಲಿಂಡ್ರ್ ಬೆಲೆ ಜಾಸ್ತಿ ಆಯಿತು ಅಂತ ತಾನೆ ಸಿಲಿಂಡ್ರ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಆದರೆ ಅವರು ಪ್ಲೇಟ್ ತಿಂಡಿ ಬೆಲೆನೇ ಐವತ್ತು ರೂಪಾಯಿ ಜಾಸ್ತಿ ಮಾಡ್ಬಿಡೋದು ಹಾಲಿನ ಬೆಲೆ ಲೀಟ್ರಿಗೆ ಒಂದು ರೂಪಾಯಿ ಜಾಸ್ತಿ ಆಯಿತು ಅಂದರೆ ಕಾಫಿ ಬೆಲೆನೇ ಐದು ರೂಪಾಯಿ ಜಾಸ್ತಿ ಮಾಡಿಬಿಡೋದು ಅದ್ರ ಜೊತೆಗೆ ಜಿ ಎಸ್ ಟಿ ಮತ್ತೊಂದು ಮಗದೊಂದು ಜನ ಕಲಿಬೇಕು ಬುದ್ಧಿನ ಇಂದಿರಾ ಕ್ಯಾಂಟೀನಲ್ಲೂ ಚೆನ್ನಾಗೇ ಕೊಡ್ತಾರೆ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಅಂತ ನಾನೇನು ಹೇಳ್ತಿಲ್ಲ ಅದು ನಿಮ್ಮ ನಿಮ್ಮ ಇಷ್ಟ ಇಷ್ಟ ಯಾರು ಹೋಗಿಲ್ಲಾರು ಬಿಡಿ ಅದರಲ್ಲಿ ಯಾವುದೇ ಬೇರೆ ಬೇರೆ ಭಾವನೆ ಬೇಡ ಕಡಿಮೆ ದುಡ್ಡಲ್ಲಿ ಅಚ್ಚಕಟ್ಟಾಗಿ ಹೊಟ್ಟೆ ತುಂಬ ಅನ್ನ ಕೊಡ್ತಾನಲ್ಲ ಅಂತ ಹೋಗ್ಬಿಟ್ಟು ಊಟ ಮಾಡಿ ಈ ಆಂಕಾರಗಳನ್ನ ಮಾಡ್ಕೊಂಡು ಎಲ್ಲ ಮಾಡ್ತಾರಲ್ಲ ಬಿಲ್ಡಪ್ಗಳು ಏನು ರೀ ಕಾಫಿಗೆ ಇಪ್ಪತ್ತು ರೂಪಾಯಿ ತಗೋತಾರೆ ನಾಚಿಕೆ ಮನ ಮರ್ಯಾದೆ ಇಲ್ವಾ ಇಪ್ಪತ್ತು ರೂಪಾಯಿ ಹಾಲು ಅರ್ಧ ಲೀಟ್ರಿಗೆ ಇಪ್ಪತ್ತ್ನಾಲ್ಕು ರೂಪಾಯಿ ಏನೋ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ರೂಪಾಯಿ ಇರಬೇಕು ಕಾಫಿಗೆ ನಿಜಕ್ಕೂ ಕಾಫಿಗೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡೋಷ್ಟು ಬದಲಾಗೈತಾ ಜಗತ್ತು ಎಲ್ಲ ಗ್ಯಾಸ್ ಬೆಲೆ ಜಾಸ್ತಿ ಗ್ಯಾಸ್ ಬೆಲೆ ಜಾಸ್ತಿ ಬೇ ಗ್ಯಾಸ್ ಬೆಲೆ ಕಡಿಮೆ ಆಗೈತೆ ಹೋಗಿ ಕತ್ತಿನ ಪಟ್ಟಿ ಹಿಡ್ಕಂಡು ಕೇಳಿ ಕಾಫಿ ಕೊಡೋ ಹೋಟ್ಲೋನಿಗೆ ಓನರ್ಗೆ ಹತ್ತು ರೂಪಾಯಿ ಕೊಡ್ತೀಯಾ ಕೊಡೋ ಇಲ್ಲ ತಗೊಂಡೋಗಿ ಎಲ್ಲ ಚೆಲ್ಲಾಕ್ಬಿಡ್ತೀವಿ ಅಂತ